हेलो फ्रेंड्स, वेलकम टू प्रेमा रेसिपीस। इवत्तिन स्पेशल हसी तोगरी काळु मत्ते अवरे काळु एरडन्नु मिक्स माडी सार माडोदन्न तोरिस्कोड्ता इदीनि। तुम्बाने रुचियागिरुत्ते नोडि। इदे रीति नीवु सार माडबेकु अंद्रे वीडियोन एल्लू स्किप माडबेडि, खंडित नीवु माड्कोळ्ळबहुदु। माडो विधान, काल् केजि अष्टु अवरे काळु ಮತ್ತೆ ಕಾಲ್ ಕೆಜಿ ಅಷ್ಟು ತೊಗರಿ ಕಾಳನ್ನು ತಗೊಂಡಿದ್ದೀನಿ। ಈ ರೀತಿ ಎಳೆಯದಾಗಿರೋದನ್ನು ತಗೊಂಡ್ರೆ ಸಾರು ರುಚಿ ಚೆನ್ನಾಗಿರುತ್ತೆ। ಯಾವಾಗಲೂ ಒಂದೇ ರೀತಿ ಮಾಡೋ ಬದಲಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಿಕ್ಸ್ ಮಾಡಿ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ। ಈಗ ಇದನ್ನು ಕುಕ್ಕರಲ್ಲಿ ಸೇರಿಸಿ ಬೇಯಿಸ್ಕೊಳ್ಳೋಣ। ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಇದರಲ್ಲಿ 500 ml ಅಷ್ಟು ನೀರನ್ನು ಸೇರಿಸ್ತಿದ್ದೀನಿ। ಅದಾದ ನಂತರ ನಾವು ಬಿಡಿಸಿಟ್ಕೊಂಡಿದ್ದೀವಲ್ಲ ತೊಗರಿ ಕಾಳು ಮತ್ತು ಅವರೆಕಾಳು, ಅದನ್ನು ಸೇರಿಸ್ಕೊಳ್ಳೋಣ। ನಂತರ ನೋಡಿ, ಈಗ ನಾವು ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು। ಅದರಿಂದ ಲಿಟ್ ಕ್ಲೋಸ್ ಮಾಡಿ 4 ಅಥವಾ 5 ವಿಸಿಲ್ ಕೂಗಿಸ್ಕೊಳ್ಳಿ। ಓಕೆ, ಇದಾಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ। ಮಿಕ್ಸಿ ಜಾರಲ್ಲಿ 1/2 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ। ಹಾಗೆಯೇ ಒಂದು ಈರುಳ್ಳಿನ ನೋಡಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸೇರಿಸ್ತಿದ್ದೀನಿ। ನಾವು ಹಸಿ ಈರುಳ್ಳಿ ಹಾಕೋದಕ್ಕಿಂತ ಈ ರೀತಿ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ। ನಂತರ ಬೇಳೆ ಸಾರಿಗೆ ಹಾಕ್ತೀವಲ್ವ ಸಾಂಬಾರು ಪುಡಿ, ಆ ಸಾಂಬಾರು ಪುಡಿನ 2 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ। ಚಿಲ್ಲಿ ಪೌಡರ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಬೇಳೆ ಸಾರಿನ ಪುಡಿ ಹಾಕಿದ್ರೇ ನಿಮಗೆ ಸಾರು ರುಚಿ ಚೆನ್ನಾಗಿರೋದು। ಹಾಗೆಯೇ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ। ಇದರಲ್ಲೇ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆಹಣ್ಣನ್ನು ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡಿ ಸೇರಿಸ್ತಿದ್ದೀನಿ। ಹಾಗೆ ಚಿಟಿಕೆಯಷ್ಟು ಅರಿಶಿನನೂ ಹಾಕ್ಕೊಳ್ತೀನಿ ನೋಡಿ। ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ। ಅಷ್ಟರಲ್ಲಿ ನಮಗೆ ಕಾಳುಗಳು ಬೆಂದೇ ಹೋಯಿತು ನೋಡಿದ್ರಲ್ಲ, ಈ ರೀತಿ ಅವರೆಕಾಳು ಬೆಂದಿದೆ ಮತ್ತು ತೊಗರಿ ಕಾಳು ಕರೆಕ್ಟಾಗಿ ಬೆಂದಿದೆ ನೋಡಿ। ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾರು ಚೆನ್ನಾಗಿರುತ್ತೆ। ಹಾಗೆ ಈಗ ನಾವು ತರಕಾರಿಗಳನ್ನು ಹಾಕ್ಕೊಳ್ಳೋಣ। ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನು ಮಾತ್ರ ಸೇರಿಸ್ತಿದ್ದೀನಿ, ಅಂದರೆ 2 ಬಿಳಿ ಬದನೆಕಾಯಿ 2 ಆಲೂಗಡ್ಡೆನ ಹಾಕ್ಕೊಳ್ತಿದ್ದೀನಿ। ನೀವು ಬೇರೆ ತರಕಾರಿಗಳನ್ನು ಹಾಕ್ಕೊಳ್ಬೋದು। ಹಾಗೆಯೇ 2 ಟೊಮೊಟೊನೂ ಕಟ್ ಮಾಡಿ ಸೇರಿಸ್ತಿದ್ದೀನಿ। ಅದಾದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋಣ ನೋಡಿ। ಈ ರೀತಿ ನುಣ್ಣು ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ। ಸೇಮ್ ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ। ಮಿಕ್ಸ್ ಮಾಡಿ ನೋಡಿ ನೀರನ್ನು ಸೇರಿಸ್ಕೊಳ್ಳಿ, ಅಂದರೆ ತುಂಬಾ ನೀರಾಗಿ ಮಾಡ್ಕೊಳ್ಬೋದು, ಹಾಗಂತ ತುಂಬಾ ಗಟ್ಟಿ ಇರಬಾರ್ದು ನೋಡಿ। ಇದು ಕರೆಕ್ಟಾಗಿದೆ, ಆದರೆ ಬೆಂದ ನಂತರ ಇನ್ನೂ ಗಟ್ಟಿಯಾಗೋಗುತ್ತಲ್ವ, ಅದರಿಂದ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ನೀರನ್ನು ಸೇರಿಸ್ತಿದ್ದೀನಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿದ್ರಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ಳೋಂಗಿದ್ರು ಕೂಗಿಸ್ಕೊಳ್ಬೋದು, ಅಥವಾ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೋದು ನೋಡಿ। ಈ ರೀತಿ ಸ್ವಲ್ಪ ಓಪನಲ್ಲಿಟ್ಟು ನಾನು ಬೇಯಿಸ್ಕೊಳ್ತೀನಿ। ಓಕೆ, ಫೈನಲಿ ನಮಗೆ ಸಾರು ರೆಡಿ ಆಗೇ ಹೋಯಿತು ನೋಡಿ। ಈ ರೀತಿ ಕೊತ ಕೊತ ಅಂತ ಕುದೀತಾ ಇದೆ, ಮತ್ತು ತರಕಾರಿ ಸಹ ಬೆಂದಿದೆ, ನಮಗೆ ಸಾರು ಗಟ್ಟಿಯಾಗಿದೆ। ಎಷ್ಟು ಸಿಂಪಲಾಗಿ ಒಂದೊಳ್ಳೆ ಸಾರನ್ನು ನಾವು ಮಾಡ್ಕೊಂಡಿದ್ದೀವಿ, ಖಂಡಿತ ಮನೇಲಿ ಈ ರೀತಿ ನೀವು ಮಾಡ್ಕೊಳ್ಳಿ। ಓಕೆ, ಫೈನಲಿ ರೆಡಿ ಆಯಿತು, ಈಗ ನಾನು ಸ್ಟೌವನ್ನು ಆಫ್ ಮಾಡಿ ಒಗ್ಗರಣೆ ಹಾಕ್ಕೊಳ್ತೀನಿ। ಒಗ್ಗರಣೆಗೆ ಸೈಡಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಆ ಎಣ್ಣೆನ ತೊಗೊಳ್ತಿದ್ದೀನಿ ನೋಡಿ। ಈ ಎಣ್ಣೆನಲ್ಲಿ ಸ್ವಲ್ಪ ಸಾಸಿವೆ, ಹಾಗೆಯೇ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ಸಾರಲ್ಲಿ ಸೇರಿಸ್ಕೊಳ್ತೀನಿ। ನಮಗೆ ಹುಳಿ ಸಾರಿಗೆ ಯಾವಾಗಲೂ ತುಪ್ಪ ಹಾಕಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ, ಎಣ್ಣೆನಲ್ಲೇ ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ। ಸಿಂಪಲಾಗಿ ಒಗ್ಗರಣೆನೂ ಹಾಕಿದ್ದೀವಿ, ನೀಟಾಗಿ ಮಿಕ್ಸ್ ಮಾಡಿ ನೀವು ಈ ಸಾರನ್ನು ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಬೋದು, ಬೆಳಗ್ಗೆ ಆದರೆ ಚಪಾತಿ ಜೊತೆ ಮಾಡ್ಕೊಳ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ, ಎರಡಕ್ಕೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಈ ಸಾರನ್ನು ಹೇಳ್ಬೋದು। ಇವತ್ತು ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟೊಳ್ಳೆ ಕಾಂಬಿನೇಷನ್ ಅಂತ। ಖಂಡಿತ ಈ ಸಲ ನೀವು ಇದೇ ರೀತಿ ಮಾಡ್ಕೊಂಡು ನೋಡಿ, ನಾನು ಟೇಸ್ಟ್ ಸಹ ಮಾಡಿ ನೋಡ್ತಾ ಇದ್ದೀನಿ। ವಾವ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಸಹ ಮಾಡಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ। ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ।
ಥ್ಯಾಂಕ್ಸ್ ಫಾರ್ ವಾಚಿಂಗ್.